ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಕಾರ್ತಿಕ ಸೋಮವಾರದಲ್ಲಿ ಮಾಡುವಂಥ ಒಂದು ವಿಶೇಷವಾದ ದೀಪಾರಾಧನೆಯ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ. ಇದು ಈ ರೀತಿ ನೀವು ದೀಪಾರಾಧನೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಒಂದು ವಂಶ ಪಾರಂಪರೆಯ ದೋಷವಿದ್ದರೆ, ಹಾಗೆ ಪಿತೃದೋಷ, ಕುಲದೇವರ ದೋಷಗಳಿದ್ದರೂ ಕೂಡ ನಿವಾರಣೆ ಆಗುತ್ತೆ. ಹಾಗೆಯೇ ಒಂದು ಆರ್ಥಿಕ ಒಂದು ಪರಿಸ್ಥಿತಿ ಕೂಡ ಸುಧಾರಣೆ ಆಗುತ್ತೆ. ಬನ್ನಿ, ಅದು ಯಾವ ರೀತಿ ದೀಪಾರಾಧನೆ ಅಂತೇಳಿ ಈಗ ತಿಳಿದುಕೊಳ್ಳೋಣಂತೆ. ಈ ಒಂದು ದೀಪಾರಾಧನೆ ಮಾಡಬೇಕು ಅಂತಂದರೆ ನಾವು 8 ಮಣ್ಣಿನ ದೀಪಗಳನ್ನು ತೆಗೆದುಕೋಬೇಕು. ಮನೆಯಲ್ಲಿ ಇರೋದನ್ನೇ ತೆಗೆದುಕೋಬೋದು, ಹೊಸದೇ ಬೇಕು ಹಾಗೇನಿಲ್ಲ. ಮನೇಲಿರೋದನ್ನೇ ತೆಗೆದುಕೊಂಡು ನೀವು ಶುದ್ಧಿ ಮಾಡಿ ಉಪಯೋಗಿಸ್ಕೊಳ್ಳಿ. ಅಷ್ಟು 8 ದೀಪಗಳಿಗೂ ಕೂಡ ನಾವು ಮೊದಲು ಶ್ರೀಗಂಧ ಹಚ್ಚಿ, ಅದರ ನಂತರ ಅರಿಶಿಣ ಕುಂಕುಮ ಹಚ್ಚಿ, ಇದಕ್ಕೆ ನಾವು ಎಳ್ಳೆಣ್ಣೆಯೇ ಉಪಯೋಗಿಸ್ಕೋಬೇಕಾಗುತ್ತೆ. ಎಳ್ಳೆಣ್ಣೆ ಹಾಕ್ಬಿಟ್ಟು ಅದರ ನಂತರ 2 ಬತ್ತಿಯನ್ನು 1 ಬತ್ತಿಯನ್ನಾಗಿ ಮಾಡಿ ಬತ್ತಿಗಳನ್ನ ಹಾಕಿ ರೆಡಿ ಮಾಡಿ ಇಟ್ಕೋಬೇಕು. ನಾವು ಈ ದೀಪಾರಾಧನೆಯನ್ನು ಎಂದು ಮಾಡಬೇಕು ಅನ್ನೋದಾದರೆ ಕಾರ್ತಿಕ ಸೋಮವಾರದ ದಿವಸನೇ ಮಾಡಬೇಕಾಗತ್ತೆ. ನಮಗೆ ಈಗ ಕಾರ್ತಿಕ ಸೋಮವಾರ 31ನೇ ತಾರೀಕು ಪ್ರಾರಂಭವಾಗುತ್ತದೆ. ಅಲ್ಲಿಂದ ನಿಮಗೆ 4 ವಾರಗಳು, ಯಾವುದಾದರೂ ಒಂದು ವಾರದಲ್ಲಿ ನೀವು ಈ ಒಂದು ದೀಪಾರಾಧನೆ ಮಾಡಿದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತದೆ. ಈ ರೀತಿಯಾಗಿ ನೀವು ದೀಪಾರಾಧನೆ ಮಾಡೋದ್ರಿಂದ ಏನಪ್ಪ ಅಂತಂದರೆ, ವರ್ಷವಿಡೀ ನೀವು ಏನೆಲ್ಲ ದೀಪಾರಾಧನೆ ಮಾಡಿರ್ತೀರೋ ಅಷ್ಟೂ ಪುಣ್ಯದ ಫಲಗಳು ಕೂಡ ಈ ಒಂದು ದಿವಸದಲ್ಲಿ ನೀವು ದೀಪಾರಾಧನೆ ಮಾಡೋದ್ರಿಂದ ನಿಮಗೆ ಲಭಿಸುತ್ತದೆ. ನೋಡಿ, ಈಗ ನಾವು ದೀಪ ರೆಡಿ ಮಾಡ್ಕೊಂಡ್ವಿ. ದೀಪಕ್ಕೆ ಎಣ್ಣೆ ಕೂಡ ಹಾಕಿ ಬತ್ತಿಯನ್ನು ಹಾಕಿ ನಾವೀಗ ಊದ್ಬತ್ತಿಯಿಂದ ದೀಪಾರಾಧನೆ ಮಾಡ್ತಾ ಇದ್ದೇನೆ. ಊದ್ಬತ್ತಿಯಿಂದ ಹಚ್ಚಿಬಿಟ್ಟು ನಾವು ಈಗ ಈ ದೀಪಗಳನ್ನ ಏನು ಮಾಡಬೇಕು ಅಂತಂದರೆ 4 ಸ್ಥಳಗಳಲ್ಲಿ ಇಡಬೇಕಾಗತ್ತೆ. ಅದು ಯಾವ ಸ್ಥಳಗಳು ಅಂತೇಳಿ ಈಗ ನಾವು ತಿಳಿದುಕೊಳ್ಳೋಣಂತೆ. ನೋಡಿ, 8 ದೀಪಗಳಲ್ಲಿ ಒಂದು ಜೊತೆ ಅಂದರೆ 2 ದೀಪಗಳನ್ನು ನೀವು ತುಳಸಿ ಕಟ್ಟೆಯ ಮುಂದೆಯೇ ಇಡಬೇಕು. ಮತ್ತು 2 ದೀಪಗಳು ನೀವು ಹೊಸ್ತಿಲ ಬಳಿ ಇಡಬೇಕಾಗತ್ತೆ. ಅದರಲ್ಲೂ ಇದು ಯಾವ ಸಮಯದಲ್ಲಿ ನೀವು ಈ ದೀಪಾರಾಧನೆ ಮಾಡಬೇಕು ಅನ್ನೋದಾದರೆ, ಇದನ್ನ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗೆ 4 ಗಂಟೆಯಿಂದ ಹಿಡಿದು ನೀವು ಬೆಳಗ್ಗೆ 6 ಗಂಟೆ ಒಳಗೇ ಈ ಒಂದು ದೀಪಾರಾಧನೆ ಮಾಡಬೇಕು. ಅಷ್ಟರಲ್ಲ ನೀವು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ದೇವರ ಪೂಜೆ ಮುಗಿಸ್ಕೊಂಡು ನೀವು ನಿಮ್ಮ ಕುಲದೇವರವನ್ನು ಒಂದು ಪೂಜೆ ಮಾಡಿಕೊಂಡು ಅದರ ನಂತರ ನೀವು ಈ ದೀಪಾರಾಧನೆ ಮಾಡಬೇಕಾಗತ್ತೆ. ಮೊದಲು ಗಣೇಶನ ಪೂಜೆ, ಅದರ ನಂತರ ನಿಮ್ಮ ಕುಲದೇವರನಿಗೆ ಪೂಜೆ ಮಾಡಿಕೊಂಡು ಅದರ ನಂತರ ನೀವು ಈ ದೀಪಾರಾಧನೆ ಮಾಡಿ. ನೋಡಿ, ಮೊದಲು ನಾನು ಈ ತುಳಸಿ ಕಟ್ಟೆ ಹತ್ರ ಇಟ್ಟಿದ್ದೀನಿ, ಅದರ ನಂತರ ಹೊಸ್ತಿಲ ಬಳಿ 2 ಇಟ್ಟಿದ್ದೀನಿ, ಅಲ್ಲಿ 4 ಆಯಿತು. ಇನ್ನೂ 2 ನಾವು ದೇವರ ಮುಂದೆ ಇಡಬೇಕು. ದೇವರ ಮುಂದೆ ಸೇರಿಸಿ 6 ದೀಪಗಳಾಯಿತು. ನೆಕ್ಸ್ಟ್ ನೋಡಿ, ಇನ್ನೂ 2 ದೀಪಗಳು ನೀವು ಎಲ್ಲಿ ನಿಮ್ಮ ಮನೆಯಲ್ಲಿ ಅಕ್ಕಿ ಚೀಲಗಳಾಗಿರ್ಬೋದು ಅಥವಾ ಅಕ್ಕಿಯನ್ನು ಒಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡಿಡ್ತಾ ಇರ್ತೀರಿ ಅಥವಾ ನಿಮ್ಮ ದಿನಸಿಗಳನ್ನ ನೀವು ಎಲ್ಲಿ ಇಡ್ತೀರೋ ಆ ಜಾಗದಲ್ಲಿ ನೀವು ಇನ್ನೂ 2 ದೀಪಗಳನ್ನ ಇಡಬೇಕಾಗುತ್ತೆ. ನೋಡಿ, ನಾವು ಏನಕ್ಕೆ ಈ ರೀತಿಯಾಗಿ ದಿನಸಿ ಅಂದರೆ ಅಕ್ಕಿಯ ಒಂದು ಅಕ್ಕಿ ಬಾಕ್ಸ್ ಆಗಿರ್ಬೋದು, ನಾವು ಎಲ್ಲಿ ಯಾಕೆ ಈ ರೀತಿ ದೀಪಾರಾಧನೆ ಮಾಡಬೇಕು ಅಂದರೆ, ನಮಗೆ ಏನು ಅಂತಂದರೆ ಯಾವುದೇ ರೀತಿಯ ಒಂದು ಹಣದ ಕೊರತೆ ಆಗೋದಿಲ್ಲ, ಜೊತೆಯಲ್ಲಿ ಅನ್ನದ ಕೊರತೆ ಕೂಡ ಆಗೋದಿಲ್ಲ. ನಮಗೆ ಅನ್ನಪೂರ್ಣೇಶ್ವರಿ ಅನುಗ್ರಹ ಸಂಪೂರ್ಣವಾಗಿ ಸಿಗುತ್ತೆ. ಹಾಗಾಗಿ ನಾವು ದಿನಸಿಗಳನ್ನ ಎಲ್ಲಿ ಸ್ಟೋರ್ ಮಾಡಿರ್ತೀವೋ ಅಲ್ಲಿ 2 ದೀಪಗಳನ್ನ ಹಚ್ಚಬೇಕು. ಟೋಟಲ್ ಆಗಿ 8 ದೀಪಗಳು, ಒಂದು ತುಳಸಿ ಕಟ್ಟೆ ಹತ್ರ 2, ಮತ್ತೊಂದು ಸಿಂಹದ್ವಾರದ ಬಳಿ 2, ಹೊಸ್ತಿಲ ಬಳಿ 2 ದೀಪಗಳು, ಮತ್ತೊಂದು 2 ದೀಪಗಳು ದೇವರ ಬಳಿ. ಅದರ ನಂತರ ನಾವು ಅಕ್ಕಿ ಅಥವಾ ದಿನಸಿ ನಾವು ಎಲ್ಲಿ ಸ್ಟೋರ್ ಮಾಡ್ತೀವೋ ಅಲ್ಲಿ ಒಟ್ಟು 8 ದೀಪಗಳನ್ನ ನೀವು ಒಂದು ಕಾರ್ತಿಕ ಸೋಮವಾರ ನೀವು ಮಾಡಬೇಕಾಗತ್ತೆ. ಯಾಕಂದರೆ ಕೆಲವೊಬ್ಬರಿಗೆ ಪೀರಿಯಡ್ಸ್ ಇರುತ್ತೆ, ಕಂಟಿನ್ಯೂ ಮಾಡೋದಕ್ಕೆ ಆಗೋದಿಲ್ಲ. ಒಂದು ಸೋಮವಾರ ನೀವು ಮಾಡಿಕೊಂಡ್ರೆ ಸಾಕು. ಈ ರೀತಿಯಾಗಿ ನೀವು ದೀಪಾರಾಧನೆ ಮಾಡೋದ್ರಿಂದ ನಿಮಗೆ ವಿಷ್ಣು ಮತ್ತು ಶಿವನ ಅನುಗ್ರಹ ಹೆಚ್ಚಾಗಿ ಸಿಗುತ್ತೆ. ಅದರ ಜೊತೆಯಲ್ಲಿ ನಿಮಗೆ ಯಾವುದೇ ರೀತಿ ಒಂದು ಪಿತೃದೋಷಗಳು ಇದ್ದರೆ, ಆಮೇಲೆ ಕುಲದೇವರ ದೋಷಗಳು ಇತ್ತು ಅಂತಂದರೆ, ಆಮೇಲೆ ಅಪಜಯ ಇರುತ್ತೆ, ಕೆಲವೊಬ್ಬರಿಗೆ ಅಪಮೃತ್ಯು ಕಾಡ್ತಾ ಇರುತ್ತೆ, ವಂಶ ಪರಂಪರೆಯ ದೋಷ ಇರುತ್ತೆ, ಆಮೇಲೆ ತುಂಬ ಜನಕ್ಕೆ ಏನು ಅಂತಂದರೆ ಸಂತಾನ ಭಾಗ್ಯದಲ್ಲಿ ದೋಷ ಇರುತ್ತೆ, ಅದೆಲ್ಲ ನಿವಾರಣೆ ಆಗಬೇಕು ಅಂತಂದರೆ ಒಂದು ಸೋಮವಾರ ಈ ಒಂದು ಕಾರ್ತಿಕ ಮಾಸ ಮುಗಿಯಾದ ಒಳಗೇ ನೀವು ಈ ಒಂದು ದೀಪಾರಾಧನೆ ಮಾಡ್ಕೊಳ್ಳಿ. ನಿಮಗೆ ಇದರಿಂದ ತುಂಬಾ ಶುಭ ಫಲ ಸಿಗುತ್ತೆ. ಹಾಗೆ ಫ್ರೆಂಡ್ಸ್, ಈ ಒಂದು ದೀಪಾರಾಧನೆಯನ್ನು ಆದಷ್ಟು ಬೆಳಗ್ಗೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಮತ್ತು ನೀವು ಕೇಳ್ಬೋದು ಸಂಜೆ ಮಾಡ್ಬೋದಾ ಅಂತೇಳಿ, ಸಂಜೆ ಮಾಡೋದಕ್ಕಿಂತ ಆದಷ್ಟು ಬೆಳಗ್ಗೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.